ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ನಾನಿವತ್ತು ನನ್ನ ಸ್ಕಿನ್ ಕೇರ್ ರೊಟೀನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ನ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಪೂನಷ್ಟು ಅಲೋವೆರಾ ತಗೊಂಡಿದ್ದೀನಿ. ಅಲೋವೆರಾ ಜೆಲ್ ಸಹ ತಗೋಬೋದು. ನಾನಿಲ್ಲಿ ನಮ್ಮನೇಲೇ ಇರುವಂತಹ ಅಲೋವೆರಾನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಒಂದು ಕಾಫಿ ಪೌಡರಿಂದ ಸ್ಕಿನ್ ಕೇರ್ ಮಾಡೋದ್ರಿಂದ ಸ್ವಲ್ಪ ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರ್ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಡಾರ್ಕ್ ಸ್ಪಾಟ್ನ ಸಹ ಕಡಿಮೆ ಮಾಡುತ್ತೆ. ಹಾಗೆ ಇದು ಆ್ಯಂಟಿ ಬ್ಯಾಕ್ಟೀರಿಯಸ್ ಆಗಿ ಕೆಲಸ ಮಾಡುತ್ತೆ. ಫೇಸ್ನಲ್ಲಿರುವಂತಹ ಪಿಂಪಲ್ಸ್ನ ಕಡಿಮೆ ಮಾಡಿ ಟ್ಯಾನ್ನು ಸಹ ಇದು ರಿಮೂವ್ ಮಾಡುತ್ತೆ. ಚೆನ್ನಾಗಿ ಒಂದು ಮಸಾಜ್ ಮಾಡಿದ ನಂತರ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಸ್ಕ್ರಬ್ಬಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರ್ನೇ ಯೂಸ್ ಮಾಡಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಸಹ ಸ್ವಲ್ಪ ಕಾಫಿ ಪೌಡರ್, ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅದರಿಂದ ಇದೊಂದು ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ, ಹಾಗೆ ಸ್ಕಿನ್ ಹೈಡ್ರೇಟ್ ಆಗಿ ಮಾಡುತ್ತೆ. ಹಾಗೆ ಕೊಬ್ಬರಿ ಎಣ್ಣೆ ಸಹ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿ ಇಡುತ್ತೆ, ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಾಗಾಗಿ ಕೂಡ ವರ್ಕ್ ಮಾಡುತ್ತೆ. ಒಂದು 10 ಮಿನಿಟ್ಸ್ ನಾನು ಇದನ್ನು ಹಚ್ಕೊಂಡು ಹಾಕಿ ಬಿಡ್ತಾ ಇದ್ದೀನಿ. ನಾವು ಸ್ಕ್ರಬ್ ಮಾಡುವಾಗ ನಮ್ಮ ನೋಸ್ ಹತ್ರ ಜಾಸ್ತಿ ಸ್ಕ್ರಬ್ ಮಾಡಬೇಕು. ನಾವು ನಮಗಿರುವಂತಹ ಸ್ವಲ್ಪ ಟೈಮ್ನಲ್ಲಿ ಈ ರೀತಿಯಾದಂತಹ ಸ್ಕಿನ್ ಕೇರ್ನ ಫಾಲೋ ಮಾಡೋದ್ರಿಂದ ನಮಗೆ ಸಡನ್ನಾಗಿ ರಿಸಲ್ಟ್ ಸಿಕ್ಕದೇ ಇದ್ದರೂ ಸಹ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಾವು ವೀಕ್ಲಿ ಒನ್ಸ್ ಅಥವಾ ಒಂದು ಮಂತ್ಲಿ ಒನ್ ಆರ್ 2 ಟೈಮ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಹೆಲ್ತಿಯಾಗಿರುತ್ತೆ. ಟೆನ್ ಮಿನಿಟ್ಸ್ ಆದ ನಂತರ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ನನ್ನ ಸ್ಕಿನ್ಗೆ ಈ ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡೊಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹನಿ ತಗೊಂಡಿದ್ದೀನಿ, ಜೇನುತುಪ್ಪ. ಹಾಗೆ ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಸ್ತೇ ಇರುವಂತಹ ಹಾಲು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕಾಫಿ ಪೌಡರ್, ಸ್ವಲ್ಪ ನಿಂಬೆ ರಸ, ಒಂದು ಚಿಟಕೆಯಷ್ಟು ಅರಿಶಿಣ ಪುಡಿ. ಇವುಗಳನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ನನ್ನ ಸ್ಕಿನ್ಗೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು ಸನ್ ಟ್ಯಾನ್ನ ಕಡಿಮೆ ಮಾಡುತ್ತೆ, ಹಾಗೆ ಪಿಂಪಲ್ಸ್ನು ಸಹ ಕಡಿಮೆ ಮಾಡುತ್ತೆ. ಹಿಂದೆಯಿಂದನೂ ಸಹ ನಾವು ಸ್ನಾನ ಮಾಡುವಾಗೆಲ್ಲ ಈ ರೀತಿ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಿದ್ರು ನಮ್ಮ ಹಿಂದಿನೊಬ್ರು.
ಹಾಗೆ ಜೇನುತುಪ್ಪ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಡಲ್ ಸ್ಕಿನ್ನನ್ನು ಸಹ ಇದು ಬ್ರೈಟ್ ಆಗಿ ಮಾಡುತ್ತೆ. ಹಾಗೆ ಹಾಲು ಕೂಡ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿಡುತ್ತೆ. ನಿಂಬೆಹಣ್ಣು ನಮಗೆ ವಿಟಮಿನ್ ಸಿ ಕೊಡುತ್ತೆ. ಸೊ ಎಲ್ಲ ಒಂದು ಒಳ್ಳೆಯಾದಂತಹ ಹೆಲ್ತಿಯಾದಂತಹ ಐಟಮ್ನ ಯೂಸ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಸ್ಕಿನ್ ಕೇರ್ನ ಫಾಲೋ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಹೆಲ್ತಿಯಾಗಿರುತ್ತೆ. 15 minutes ಆದ ನಂತರ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗೂ ನಮ್ಮ ಒಂದು ಸ್ಕಿನ್ನು ತುಂಬ ಬ್ರೈಟ್ ಆಗಿರುತ್ತೆ, ಹಾಗೆ ಹೆಲ್ತಿಯಾಗಿ ಸಹ ಕಾಣುತ್ತೆ.